ಕಮಿಷನರ್ ಸಾಹೇಬ್ರೆ, ನೀವು ಈ ಸ್ಟೋರಿ ನೋಡಲೇಬೇಕು. ಇದು ನಾಡಿನ ಪ್ರಜ್ಞಾವಂತರು ತಲೆ ತಗ್ಗಿಸೋ ವಿಷಯ. ಇದು ನಟ್ಟ ನಡು ರಾತ್ರಿಯಲ್ಲಿ ಗುಟ್ಟಾಗಿ ನಡೆಯೋ ದಟ್ಟ ದರಿದ್ರ ದಂಧೆ. ಇದು ಮಾನವಂತರ ಊರಿನಲ್ಲೊಂದು ಬೆತ್ತಲೆ ಪ್ರಪಂಚ. ನಾನು ಕಾವ್ಯ ಕೃಷ್ಣಮೂರ್ತಿ. ಇದು ಬೆಂಗಳೂರು, ನಿಖಿಲ ಅಂತ ಬಂದವರನ್ನ ಬರಸೆಳೆದು ಅಪ್ಪಿಕೊಳ್ಳುತ್ತ, ಊರು ಬಿಟ್ಟು ಬಂದವರಿಗೆ ಸೂರು ಕೊಡುತ್ತೆ, ಬದುಕೋಕೆ ನೂರು ದಾರಿ ತೋರಿಸುತ್ತೆ. ಆದರೆ ಇಲ್ಲಿ ಇನ್ನೊಂದು ಜಗತ್ತಿದೆ, ಅದು ಬೆಂಗಳೂರು ಮಲಗಿದ ಮೇಲೆ ಆಕ್ಟಿವ್ ಆಗುತ್ತೆ. ಇಲ್ಲಿ ಕಂತೆ ಕಂತೆ ದುಡ್ಡಿದ್ರೂ ಬೆಳಗಾಗುವಷ್ಟರಲ್ಲಿ ಖಾಲಿಯಾಗುತ್ತೆ. ಇದು ಬೆಂಗಳೂರಿನ ಕತ್ತಲ ಜಗತ್ತು, ಅದಕ್ಕೆ ಲೈವ್ ಬ್ಯಾಂಡ್ ಅಂತಾನೂ ಕರೀತಾರೆ. ಈ ಮಾಯಾಂಗನೆಯ ಸೆರಗಿನ ಸೆಳೆತಕ್ಕೆ ಸಿಕ್ಕಿ ಮನಸ್ಸೋತವ್ರ ಯಾರೂ ಉದ್ಧಾರವಾದ ಉದಾಹರಣೆಗಳೇ ಇಲ್ಲ. ಹಗಲೆಲ್ಲ ಟ್ರಾಫಿಕ್ಕು, ಧೂಳು, ಸೌಂಡು, ಹೀಗೆ ಬಗೆ ಬಗೆಯ ಕಿರಿಕಿರಿಗಳಿಂದಲೇ ತುಂಬಿಕೊಂಡ ಊರು ಸಂಜೆಯಾಗುತ್ತಿದ್ದಂತೆ ತಣ್ಣಗಾಗುತ್ತಾ ಹೋಗುತ್ತೆ. ಸೂರ್ಯ ಇತ್ತ ಡ್ಯೂಟಿ ಮುಗಿಸಿ ಅತ್ತ ಹೋಗುತ್ತಿದ್ದಂತೆ ಇತ್ತ ತೆರೆದುಕೊಳ್ಳುತ್ತೆ ಚಂದ್ರಲೋಕ. ಹಗಲೆಲ್ಲ ನಡೆಯೋ ಬಿಸ್ನೆಸ್ ಅದು ಒಂದು ತೂಕವಾದರೆ ಇರುಳು ನಡೆಯೋ ಬಿಸ್ನೆಸ್ ಅದು ಇನ್ನೊಂದು ತೂಕ. ಇಲ್ಲಿ ಬಳ್ಳಿಗಳಿಗೆಲ್ಲ ಜೀವ ಬಂದು ಬಳಕ್ತಿವೆ ನೋಡಿ. ಊರ ಮರ್ಯಾದಸ್ತ್ರೆಲ್ಲ ನಿರ್ಮಲವಾಗಿ ನಿದ್ದೆಗೆ ಜಾರ್ತಿದ್ರೆ ಮದವೇರಿದ ಗಂಡಸರು ಇಲ್ಲಿ ಹಾಜರಾಗ್ತಾರೆ. ಇದೊಂಥರ ಇಂದ್ರನ ಸುರ ಲೋಕ. ಜೇಬ್ ತುಂಬ ದುಡ್ಡಿದ್ರೆ ನೀವೇ ಇಂದ್ರ ಚಂದ್ರ, ಅದೆಷ್ಟಿದ್ರೂ ಬೆಳಗಾಗುವಷ್ಟರಲ್ಲಿ ನಿಮ್ಮ ಜೇಬು ಕಲಾಸ್. ಹೀಗೆ ಮದವೇರಿಸ್ಕೊಂಡು ಮನೆ ಮಠ ಮಾರ್ಕೊಂಡವರ ಲಿಸ್ಟೇ ದೊಡ್ಡದಿದೆ ನೋಡಿ. ಇವರೆಲ್ಲ ಬಹುತೇಕ ಉತ್ತರ ಭಾರತದಿಂದಲೋ ಈಶಾನ್ಯ ಭಾರತದಿಂದಲೋ ಬಂದ ಹುಡುಗಿರು. ಬಡತನದ ಬೇಗೆಗೋ ಹೊಟ್ಟೆಪಾಡಿಗೋ ವಂಚಕರ ಸುಳಿಗೋ ಸಿಕ್ಕಿ ಇಲ್ಲಿ ಬಂದು ನಲಗ್ತಿರೋ ನತದೃಷ್ಟಿಯರು. ಇಲ್ಲಿ ಕಂಠ ಪೂರ್ತಿ ಕುಡಿದು ತೂರಾಡೋರ ಮುಂದೆ ಕುಣಿದು ತಣಿಸ್ಬೇಕು. ಇವರ ಮೈಮಾಟ ಮೆಚ್ಚಿದವರು ನೋಟಿಸಿತಾರೆ, ಮೈಕೈ ಮುಟ್ತಾರೆ. ಅಮಲು ಹೆಚ್ಚಾಗಿ ಆಮೇಲಾಗುವ ಅನಾಹುತಗಳು ಮಾತ್ರ ರಣರೋಚಕ, ಅದು ಇಲ್ಲಿ ಸೆನ್ಸಾರ್. ಆದರೆ ಬದುಕು ಮೂರ ಬಟ್ಟೆಯಾಗೋದು ಮಾತ್ರ ಎಲ್ಲಿಂದಲೋ ಅನ್ನ ಅರಸಿ ಬಂದ ಈ ಮುಗ್ಧ ಹುಡುಗಿಯರದು. ಒಂದೇ ರಾತ್ರಿಯಲ್ಲಿ ಲಕ್ಷಾಂತರ ಸಂಪಾದಿಸೋ ಯಾವ ಬ್ಯಾಂಡ್ ಮಾಲೀಕನಿಗೂ ಈ ಹುಡುಗಿಯರ ಕರ್ಚಿಫ್ನಲ್ಲಿ ಬತ್ತಿ ಹೋಗಿರೋ ಕಣ್ಣೀರು ಅರ್ಥವಾಗೋದೇ ಇಲ್ಲ. ಜೀವಂತ ಹೆಣ್ಣು ಮಕ್ಕಳೇ ಇಲ್ಲಿ ಶೋಪೀಸ್. ಈ ದಂಧೆಗೆ ಸಿಕ್ಕ ಬದುಕುಗಳು ಪೀಸ್ ಪೀಸ್. ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು ನೀಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ವಲಯಗಳಲ್ಲೂ ಮುಕ್ತವಾಗಿ ಸೇವೆ ಸಲ್ಲಿಸೋಕೆ ಸರ್ಕಾರ ಅನುಮತಿ ನೀಡಿದೆ. ಹೋಟೆಲ್ ಪಬ್ಗಳಲ್ಲೂ ಸಹ ಸರ್ವಿಸ್ ಮಾಡೋಕೆ ಅವಕಾಶ ಇದೆ. ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡಿರೋ ಈ ದುರುಳರು ಹುಡುಗಿಯರ ಕೈಲಿ ಎಲ್ಲ ಥರದ ಸರ್ವಿಸ್ ಮಾಡಿಸ್ಬಿಡ್ತಾರೆ. ಈ ದಂಧೆಕೋರರು ಸಾಮಾನ್ಯರಲ್ಲ ರೀ, ಇವರ ಸಂಸ್ಥಾನದಲ್ಲಿ ಇವರದ್ದೇ ಕರೆನ್ಸಿ. ಇಲ್ಲಿ ಶೋಕಿ ಮಿತಿ ಮೀರಿದವರು ಹುಡುಗಿಯರ ಮೇಲೆ ಎಸೆಯೋದು ಇದೇ ಕರೆನ್ಸಿಯನ್ನು. ಇದರದ್ದು ವಿಚಿತ್ರವಾದ ವ್ಯವಹಾರ ಬಿಡಿ. ನೋಟಿನ ಅಭಿಷೇಕ ಮಾಡಿಸ್ಕೊಳ್ಳುವಷ್ಟರ ಮಟ್ಟದ ಇಂಪ್ರೆಸ್ ಮಾಡುವ ಜವಾಬ್ದಾರಿ ಹುಡುಗಿಯರ ಪರ್ಫಾರ್ಮೆನ್ಸ್ಗೆ ಬಿಟ್ಟಿತ್ತು. ಬಿದ್ದ ನೋಟುಗಳಲ್ಲಿ ಹುಡುಗಿಯರಿಗೆ ಇಂತಿಷ್ಟು ಅಂತ ಪಾಲಿರುತ್ತೆ, ಉಳಿದಿದ್ದು ಮಾಲೀಕನ ಹೊಟ್ಟೆಗೆ. ಇನ್ನು ಎಣ್ಣೆ ವಿಚಾರಕ್ಕೆ ಬಂದರೆ ಒಂದು ಬಿಯರಿಗೆ ಬರೋಬ್ಬರಿ 800 ರೂಪಾಯಿ, ಒಂದು ಬಾಟಲ್ ನೀರಿಗೆ 100-200 ರೂಪಾಯಿ ತೆರಬೇಕು. ಎಲ್ಲ ಹೋಟೆಲ್ ಪಬ್ ಮಾಲೀಕರು ರೇಟ್ ಕಾರ್ಡ್ ಶೋ ಮಾಡಬೇಕು ಅನ್ನೋ ರೂಲ್ಸ್ ಇದ್ದರೂ ಅದಕ್ಕೆಲ್ಲ ಇವರು ಡೋಂಟ್ ಕೇರ್. ಇನ್ನು ಒಂದೇ ಬಿಲ್ಡಿಂಗ್ನಲ್ಲಿ 8-10 ಡ್ಯಾನ್ಸ್ ಪಬ್ಗಳಿರುತ್ತವೆ, ಒಂದೊಂದರಲ್ಲೂ ಒಂದೊಂದು ಬಾರ್ ಕೌಂಟರ್. ಅಬಕಾರಿಯವರು ದೃಢೀಕರಿಸಿದ ಯಾವ ಬ್ಲೂ ಪ್ರಿಂಟಿಗೂ ಇಲ್ಲಿ ಬೆಲೆ ಇರೋದಿಲ್ಲ ಬಿಡಿ. ಇನ್ನು ಟ್ರೇಡ್ ಕತೆ ಬಿಡಿ, ಫುಡ್ ಲೈಸೆನ್ಸ್ ಕೂಡ ಇರೋದಿಲ್ಲ. ಇಲ್ಲಿ ಕೆಲಸ ಮಾಡೋ ನಿಶಾಚರಿಗಳಿಗೆ ESI PF ಅಂದರೆ ಏನು ಅಂತ ಗೊತ್ತೇ ಇಲ್ವೇನೋ. ಇದೆಲ್ಲ ಅಬಕಾರಿ ಇಲಾಖೆಯವರ ಗಮನಕ್ಕೆ ಬಂದೇ ಇಲ್ಲ ಅಂದರೆ ನಂಬೋದು ಕಷ್ಟನೇ. ರಾತ್ರಿಯೆಲ್ಲ ಅಬ್ಬರಿಸಿ ಬೊಬ್ಬಿರಿಯುವ ಬ್ಯಾಂಡ್ ಸೌಂಡ್. ಸರ್ಕಾರದ ನೀತಿ ನಿಯಮಗಳಿಗೆ ಇಲ್ಲಿ ಗೇಟ್ ಪಾಸ್. ನೋಡ್ರಿ, ಈ ಹುಡುಗಿರ ಹತ್ರ ಫುಡ್ ಸಪ್ಲೈ ಮಾಡಿಸ್ರು ಅಂದರೆ ಕುಡುಕರ ಕಿಕ್ ಏರಿಸೋಕೆ ಹಾಗೆ ಕುಡಿದ ಕಿಕ್ ಜರ್ ಅಂತ ಇಳಿಸೋಕೆ ಇಟ್ಕೊಂಡಿದ್ದಾರೆ. ಇವನ್ ಯಾರೋ ನೋಡ್ರಿ, ಇವನ ಹೆಂಡತಿಗೆ ಒಂದು ಸೀರೆ ಕೊಡಿಸಿದಾನೋ ಇಲ್ವೋ, ಇಲ್ಲಿ ಹೆಂಗೆ ಎಗ್ರೆಗ್ರಿ ನೋಟ್ ಹೊಡಿತಿದ್ದಾನೆ. ಇನ್ನು ಈ ಹುಡುಗಿಯರ ಕಥೆಯೂ ಅಷ್ಟೇ, ಇವರನ್ನ ಪಕ್ಕದ ಬಾಂಗ್ಲಾದೇಶದಿಂದಲೋ ನೇಪಾಳದಿಂದಲೋ ಅಕ್ರಮವಾಗಿ ಕರೆಸ್ಕೊಂಡು ಬಿಟ್ಟಿರ್ತಾರೆ. ಅಲ್ಲಿ ಕಿತ್ತು ತಿನ್ನೋ ಬಡತನ, ಹೆತ್ತವರೇ ಅಪ್ರಾಪ್ತ ಹುಡುಗಿಯರನ್ನು ಮಾರಿಬಿಟ್ಟಿರ್ತಾರೆ, ಇಲ್ಲ ಅಂದರೆ ಜೀತದ ಮಾದರಿಯಲ್ಲಿ ಗುತ್ತಿಗೆಗೆ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಈ ಹುಡುಗಿಯರ ಪಾಡು ಮಾತ್ರ ಅಸಹನೀಯ. ಹೀಗೆ ಕರೆದುಕೊಂಡು ಬಂದ ಹುಡುಗಿಯರನ್ನು ಒಂದು ಮನೆಯಲ್ಲೋ ಅಥವಾ ಫ್ಲ್ಯಾಟ್ನಲ್ಲೋ ಕೂಡ ಹಾಕ್ಕೊಂಡು ಬಿಟ್ಟಿರ್ತಾರೆ. ರಾತ್ರಿ 8-9 ಗಂಟೆಗೆ ಸರಿಯಾಗಿ ತಮ್ಮದೇ ವಾಹನದಲ್ಲಿ ತಮ್ಮದೇ ಕಾವಲು ಪಡೆಯ ಉಸ್ತುವಾರಿಯಲ್ಲಿ ಕ್ಲಬ್ಬಿಗೆ ಕರೆತರ್ತಾರೆ.
ಎಲ್ಲ ರೀತಿಯಿಂದಲೂ ದುಡಿಸ್ಕೊಂಡು ಬೆಳಗಾಗುವಷ್ಟರಲ್ಲಿ ಮತ್ತೆ ಅದೇ ಕಾವಲಿನೊಂದಿಗೆ ಮನೆಗೆ ಸೇರಿಸಿ ಬೀಗ ಜಡಿದ್ರೆ ಮುಗೀತು. ಮತ್ತೆ ಇವರು ಹೊರ ಜಗತ್ತು ನೋಡೋದು ಕತ್ತಲಾದ ಮೇಲೇನೆ. ಅಕ್ಷರಶಃ ಕೈದಿಗಳಂತೆ ಬಂಧಿಸಿಟ್ಟು ದುಡಿಸ್ಕೊಳ್ತಾರೆ ಈ ರಾಕ್ಷಸರು. ಇಷ್ಟು ಅಡ್ವಾನ್ಸ್ ಆಗಿರೋ ನಮ್ಮ ಪೊಲೀಸ್ ಇಲಾಖೆಗೆ ಇಷ್ಟು ವ್ಯವಸ್ಥಿತವಾಗಿ ನಡೀತಿರೋ ವ್ಯವಹಾರದ ಮಾಹಿತಿಯೇ ಇಲ್ಲ ಅಂದ್ರೆ ಯಾರು ನಂಬ್ತಾರೆ ಹೇಳಿ. ಮನುಷ್ಯ ಸ್ವಭಾವತ ಮೃಗ, ಇನ್ನು ಹೊಟ್ಟೆಗೊಂದಿಷ್ಟು ಎಣ್ಣೆ ಸುರಿವಿಕೊಂಡರೆ ಸಾಕು ಸೈತಾನನೇ. ಕುಣಿದು ದಣಿದ ಹುಡುಗಿಯರನ್ನ ಏನೇನೆಲ್ಲ ಮಾಡಿ ಬಾಡಿಸಿ ಬಿಡಬಹುದು ಅಂತ ನೀವೇ ಊಹಿಸಿಕೊಳ್ಳಿ. ಎಲ್ಲ ನೆಟ್ಟಗಿದ್ದಾಗಲೇ ಹುಡುಗಿಯರಿಗೆ ರಕ್ಷಣೆ ಇಲ್ಲ ಅಂತ ಆಕಾಶ ಭೂಮಿ ಒಂದು ಮಾಡೋ ಮಾನವತಾವಾದಿಗಳು, ಮಾನವ ಹಕ್ಕುಗಳ ಹೋರಾಟಗಾರರು ಈ ಹೆಣ್ಣು ಮಕ್ಕಳನ್ನ ಮಾನವರ ಗುಂಪಿಗೆ ಸೇರಿಸಿಕೊಳ್ಳದೆ ಇರೋದು ವಿಪರ್ಯಾಸ. ನಟ್ಟ ನಡುರಾತ್ರಿಯಲ್ಲಿ ಕೋಟಿ ಕೋಟಿ ವ್ಯವಹಾರ, ಕುಣಿದು ತಣಿಸೋ ಹುಡುಗಿಯರ ಬೆವರಿನಲ್ಲಿ ಯಾರಿಗೆಷ್ಟು ಪಾಲು ನೋಡಿ. ಇದು ನಗರದ ಹೃದಯ ಭಾಗದಲ್ಲಿರೋ ರೆಸಿಡೆನ್ಸಿ ರೋಡು. ಹಗಲೆಲ್ಲ ಗಿಜಿಗುಟ್ಟುವ ಈ ರಸ್ತೆ ಕತ್ತಲಾಗ್ತಿದ್ದಂತೆ ತಣ್ಣಗಾಗ್ಬಿಡತ್ತೆ. ಇದು ಇಲ್ಲೇ ಇರೋ ನರ್ತಕಿ ಹೆಸರು ಮಾತ್ರ ಅಲ್ಲ, ಒಳಗೆಲ್ಲ ನರ್ತಕಿಯರದ್ದೇ ದಂಡು. ಊರ ಮಾನವಂತರೆಲ್ಲ ದಿಂಬಿಗೆ ತಲೆ ಕೊಡ್ತಿದ್ದಂತೆ ಇಲ್ಲಿ ಕಿವಿ ಕಿತ್ತು ಹೋಗೋ ಹಾಗೆ ಮ್ಯೂಸಿಕ್ ಆನ್ ಆಗುತ್ತೆ. ಮಿನಿ ಮಿನಿ ಲೈಟ್ಸು, ತುಂಡು ಬಟ್ಟೆ ತರುಣಿಯರು ಜೊಲ್ ಸುರಿಸ್ತಿದ್ರು, ಒರೆಸ್ಕೊಳ್ಳದೆ ಬಿಯರ್ ಹೀರೋ ಮಹಾಜನರು. ಒಂದೊಂದು ಬ್ಯಾಂಡ್ನಲ್ಲೂ 8-10 ಪಬ್ಗಳು, ಒಂದೊಂದು ಪಬ್ನಲ್ಲೂ 10-15-20 ಹುಡುಗಿಯರು. ಲಕ್ಷ ಲಕ್ಷ ವ್ಯವಹಾರ. ಇದು ಜವರಾಯಿ ಗೌಡರ ಒಡೆತನದ ಸಾಮ್ರಾಜ್ಯ. ಬೆಂಗಳೂರಿನ ತುಂಬ ಇಂಥ 40-50 ಲೈವ್ ಬ್ಯಾಂಡ್ಗಳಿವೆ. ಇದು ನೋಡಿ ಟೆಕಿಲಾ, ಹೆಸರಲ್ಲೇ ಫುಲ್ ಕಿಕ್ಕಿದೆ. ಇದು ಇಲ್ಲೇ ರೆಸಿಡೆನ್ಸಿ ರೋಡ್ನಲ್ಲೇ ಇರೋದು. ಇದರ ಓನರ್ ಸುರೇಶ್. ಇನ್ನು 3 ಬ್ಯಾಂಡ್ಗಳಿವೆ. ಒಂದು ಇದೇ ರಸ್ತೆಯಲ್ಲಿ Page 3 ಅಂತ ಒಂದಿದ್ರೆ, ಶಿವಾನಂದ ಸರ್ಕಲ್ನಲ್ಲಿ 3 Page ಅಂತ ಇನ್ನೊಂದಿದೆ, ಶೋಲೆ ಸರ್ಕಲ್ನಲ್ಲಿ M4U ಅಂತ ಒಂದಿದೆ. ಪ್ರತಿ ರಾತ್ರಿ ಲಕ್ಷ ಲಕ್ಷ ಸಂಪಾದಿಸೋ ಸರದಾರ ಈತ ಅಂದರೆ ತಪ್ಪಾಗೋದಿಲ್ಲ ಈ ಸುರೇಶನನ್ನು. ಇನ್ನು ಬ್ರಿಗೇಡ್ ರೋಡ್ನಲ್ಲಿ ಅರ್ಜುನ್ನ, ಬ್ರಿಗೇಡ್ ನೈಟ್ ಮತ್ತು ಬ್ರಿಗೇಡ್ ಡ್ರೀಮ್ಸ್ ಅಂತ 2 ಬ್ಯಾಂಡ್ಗಳಿವೆ. ಅಲ್ಸೂರ್ನಲ್ಲಿ ಬ್ಲೂ ನೈಟ್ಸ್ ಅಂತ ಒಂದಿದೆ. ರಮೇಶ್ ಮಾಲೀಕತ್ವದಲ್ಲಿ ಸದಾಶಿವನಗರದಲ್ಲಿ ಚೆಫಿನ್ ಡಿಲೆಕ್ಸ್, ಕಬನ್ ಪಾರ್ಕ್ ಹತ್ರ ರಂಭಾ, ಅಶೋಕ್ ನಗರದಲ್ಲಿ CR9, JB ನಗರದಲ್ಲಿ ಚೆಫಿನ್ಸ್ ರಿಗೆನ್ಸಿ, ಹೀಗೆ ಒಟ್ಟು 4 ಬ್ಯಾಂಡ್ಗಳನ್ನ ನಡೆಸ್ತಾನೆ. ಇನ್ನು ಪ್ರೇಮ್ನಾಥ್ ಶೆಟ್ಟಿ ಡಬಲ್ ರೋಡ್ನಲ್ಲೊಂದು, ಕೋರ್ಮಂಗ್ಲದಲ್ಲೊಂದು, ಪಿಂಗಾರ ಅಂತ ದುಖಾನ್ ತೆಗೆದುಕೊಂಡು ಕೂತಿದ್ದಾನೆ. ಶೇಷಾದ್ರಿಪುರಂನಲ್ಲಿರೋ ಸಂಗೀತ ಮತ್ತು ಗಾಂಧಿನಗರದಲ್ಲಿರೋ POP ಮೋಹನ್ ಶೆಟ್ಟಿಯತ್ತು. ಬ್ರಿಗೇಡ್ ರೋಡ್ನಲ್ಲಿರೋ ಬ್ರಿಗೇಡ್ ಗಾರ್ಡನ್ ಸುರೇಶ್ ಶೆಟ್ಟಿಗೆ ಸೇರಿದ್ರೆ, ರೆಸಿಡೆನ್ಸಿ ಕ್ರಾಸ್ ರೋಡ್ನಲ್ಲಿರೋ ಮೆಹಂದಿ ರಾಜೇಶ್ ಶೆಟ್ಟಿಗೆ ಸೇರಿದ್ದು. ಧನೇಶ್ ಶೆಟ್ಟಿಯ ಪ್ರೆಸಿಡೆಂಟ್ ಕೂಡ ರೆಸಿಡೆನ್ಸಿ ರೋಡಲ್ಲೇ ಇದೆ. ಚಂದ್ರಶೇಖರನ ಬೇವಾಜ್ ಇರೋದು ಇಲ್ಲೇನೆ. ವೈಯಾಲಿ ಕಾವಲ್ನಲ್ಲಿ ವೆಂಕಟೇಶನ ಆರೆಂಜ್ ಡ್ಯಾನ್ಸ್ ಬಾರ್ ಇದೆ. ಸತೀಶ್ ಗೌಡ್ರ ಪೂಜಾ ಗುಟ್ಟಳ್ಳಿ ಮೇನ್ ರೋಡ್ನಲ್ಲಿ. ಇನ್ನು ಡಬಲ್ ರೋಡ್ನಲ್ಲಿ ಷಣ್ಮುಖ ಮಾಲೀಕತ್ವದ ರಿದಮ್, ಮಿನರ್ವ ಸರ್ಕಲ್ನಲ್ಲಿ ವಿಠಲ್ ಒಡೆತನದ ಕೋಸ್ಟಾರಿಕಾ, ಮೋಹನನ ನೈಟ್ ಕ್ವೀನ್ ಇರೋದು ಇದೇ ಮಿನರ್ವ ಸರ್ಕಲ್ನಲ್ಲಿ. ಮಿಷನ್ ರೋಡ್ನಲ್ಲಿರುವ ಆನಂದ್ ಆಸ್ನೋಟಿಕರ್ ಮಾಲೀಕತ್ವದ ಸಿಲ್ವರ್ ಸ್ಪೂನ್ ಸೇರಿದಂತೆ ಎಲ್ಲ ಬ್ಯಾಂಡ್ಗಳು ಭರ್ಜರಿ ಬಿಸ್ನೆಸ್ ಮಾಡ್ತಿವೆ. ಇನ್ನು ರೇಸ್ಕೋರ್ಸ್ ರಸ್ತೆಯಲ್ಲಿರೋ ಡ್ಯುಯೆಟ್ ಪ್ರಭಾಕರ್ಗೆ ಸೇರಿದ್ರೆ, ಇಲ್ಲೇ ಪಕ್ಕದಲ್ಲಿ ಇರೋ ಬ್ರಿಗೇಡ್ ಬ್ಲೂಸ್ ಚಂದ್ರಶೇಖರ್ದು. ಇನ್ನು ಗಾಂಧಿನಗರದಲ್ಲಿರೋ ಸ್ಕೇಮ್ ಹೆವೆನ್ ಅಭಿಷೇಕ್ ರೆಡ್ಡಿಗೆ ಸೇರಿದ್ರೆ, ಮಿಂಚು ಮೋಹನ್ಗೆ ಸೇರಿತು, ಕೆಸಿನೋ ದಿನೇಶ್ದು, ಮೂಡ್ ರಾಜೇಶ್ದು. ಯತೀಶ್ ಶೆಟ್ಟಿಯ ಲಸ್ ನೈಟ್ ಟೌನ್ ಹಾಲ್ ಹತ್ರ ಇದ್ರೆ, ರೈಲ್ವೆ ಸ್ಟೇಷನ್ ಹತ್ರ ಗೋಪಿಯ ಸಿಟಿ ಸೆಂಟರ್ ಇದೆ. MG ರೋಡ್ನಲ್ಲಿ ಶ್ರೀನಿವಾಸನ ಕ್ಲಬ್ ಒಂದು ಇದ್ರೆ, ದೀಪಕ್ನ ನೈಟ್ ರೈಡ್ಸ್ ಇರೋದು ರೆಸಿಡೆನ್ಸಿ ರಸ್ತೆಯಲ್ಲಿ. ಮ್ಯಾಗ್ರಾತ್ ರೋಡಲ್ಲಿ ನಾರಾಯಣ ಸ್ವಾಮಿಯ ಥೈಕೋನ್, ದೊಮಲೂರು ರಿಂಗ್ ರೋಡ್ನಲ್ಲಿ ರಾಜೀವ್ ಬಾಬು ಮಾಲೀಕತ್ವದ ಮೆಟ್ರೋ ನೈಟ್ಸ್ ಸಖತ್ತಾಗೆ ಬ್ಯಾಂಡ್ ನಡೆಸ್ತಿದ್ದಾರೆ. ಕೋರಮಂಗಲದಲ್ಲಿ ಅಶ್ವಿನ್ ಶೆಟ್ಟಿಯ ಸ್ಕೇಮ್ ಮತ್ತು ರಾಜೇಶ್ ಗ್ಲೇನ್ರ ದವನ್ ಬ್ಯಾಂಡ್ಗಳು ಸೌಂಡ್ ಮಾಡ್ತಿದ್ರೆ, ಸೋನಿ ವರ್ಲ್ಡ್ ಸಿಗ್ನಲ್ನಲ್ಲಿ ಮೋಹನ್ ಶೆಟ್ಟಿಯ ಫೀಲ್ ಅಂಡ್ ಚಿಲ್ ಭರ್ಜರಿಯಾಗಿ ನಡೀತಾ ಇದೆ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸಲು ನಮ್ಮ ನ್ಯಾಷನಲ್ TV ತಂಡ ತಿಂಗಳುಗಟ್ಟಲೆ ಕೆಲಸ ಮಾಡಿದೆ. ಇನ್ನು ರಣ ರೋಚಕವಾಗಿರೋ VIP ಹಾಲ್ಗಳ ರಹಸ್ಯವನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಇನ್ನೇನಿದ್ದರೂ ರಕ್ಷಣೆಗೆ ಹೆಸರಾದ ನಮ್ಮ ಬೆಂಗಳೂರು ಪೊಲೀಸರು ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಈ ಬ್ಯಾಂಡ್ಗಳಿಗೆ ಬೀಗ ಜಡಿದರೆ ಬೆಂಗಳೂರಿಗರು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಗೃಹ ಮಂತ್ರಿಗಳು ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ನಾಡಿನ ಪ್ರಜ್ಞಾವಂತ ಜನ ಯಾವತ್ತಿಗೂ ಕ್ಷಮಿಸುವುದಿಲ್ಲ.